ಏಪ್ರಿಲ್ 26ರಿಂದ ಏಪ್ರಿಲ್ 30ರವರೆಗೆ ಕಕ್ಕೂರ ಗ್ರಾಮದ ಆರಾಧ್ಯ ದೈವ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರ ಗ್ರಾಮದ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವವು ಏಪ್ರಿಲ್ 26ರಿಂದ 27, 28, 29, 30ರವರೆಗೆ 5 ದಿನಗಳ ಕಾಲ ನಡೆಯುತ್ತಾ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾರೀಕು 26ರಂದು ಶುಕ್ರವಾರದ ದಿನ 9:15ಕ್ಕೆ ಕಂಕಣ ಧಾರಣ ಜರುಗಲಿದ್ದು, ತಾರೀಕು 27ರಂದು ಶನಿವಾರ ಬೆಳಿಗ್ಗೆ 8ಕ್ಕೆ ಅಭಿಷೇಕ, 28ರ ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಅಗ್ನಿಹೋತ್ಸವ ಹಾಗೂ ಜಾತ್ರೆಗೆ ಬರುವ ಭಕ್ತರಿಗೆ ಅನ್ನಪ್ರಸಾದ ಇರುತ್ತದೆ. ಸಾಯಂಕಾಲ 5:30ಕ್ಕೆ ಹುಚ್ಚಯ್ಯ ಜರುಗ್ತದೆ. 29ನೇ ತಾರೀಕು ಸೋಮವಾರ ಮುಳಗದ್ದಿಗಿ ಪವಾಡ ನಡೀತದೆ. 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಓಕುಳಿ ಕಾರ್ಯಕ್ರಮ ನಡೀತದೆ. ಈ ಒಂದು ಆಂಜನೇಯ ದೇವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಆಗಮಿಸಿ ಆಂಜನೇಯ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕಕ್ಕೂರ ಮತ್ತು ಕಕ್ಕೂರ ತಾಂಡ ಗುರು ಹಿರಿಯರು ಭಕ್ತರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅರ್ಜುನ ಹೊಸಮನಿ, ಎನ್ಕೆಎಸ್ ಟಿವಿ ಪೋ, ಮುಂಡರಗಿ. ಆಂಜನೇಯನ ಜಾತ್ರೆಯನ್ನ ನಾವು ವಿಜೃಂಭಣೆಯಿಂದ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಅದು ಇದೇ ತಿಂಗಳ 26ನೇ ತಾರೀಕಿನ ದಿನ ನಾವು ಕಕ್ಕೂರು ಗ್ರಾಮದಲ್ಲಿ ಆತನ ಕಂಕಣ ಕಟ್ಟುವ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೀವಿ. 26ನೇ ತಾರೀಕು 27ನೇ ತಾರೀಕು ಬೆಳಗ್ಗೆ ಶನಿವಾರ ದಿವಸ ನಾವು ಅಭಿಷೇಕ ಕಾರ್ಯಕ್ರಮವನ್ನು ಮಾರುತೇಶನಿಗೆ ಅಭಿಷೇಕ ಕಾರ್ಯಕ್ರಮವನ್ನು ಮಾಡ್ತೀವಿ. ಆಮೇಲೆ ಸಾಯಂಕಾಲ ಅಂದರೆ ರಾತ್ರಿ 10 ಗಂಟೆಗೆ ಅಗ್ನಿಪುಟವ ಕಾರ್ಯಕ್ರಮ. ಬೆಳಗ್ಗೆ ನಾವು ಅಂದರೆ 28ನೇ ತಾರೀಕು ರವಿವಾರ ದಿವಸ ಬೆಳಗ್ಗೆ ನಾವು 9 ಗಂಟೆಗೆ ಮಾರುತೇಶನ ಅಗ್ನಿಪುಟವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆಮೇಲೆ ಅದೇ ದಿನ 28ನೇ ತಾರೀಕು ಸಂಜೆ ಮುಂದೆ 5 ಗಂಟೆಗೆ ಉಚ್ಚಯನ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತೀವಿ. ಅದರಲ್ಲಿ ತಾವು ಪಾಲ್ಗೊಳ್ಬೇಕು. 29ನೇ ತಾರೀಕು ಸೋಮವಾರ ದಿವಸ ನಾವು ಮುಳಗದ್ದಿಗೆ ಕಾರ್ಯಕ್ರಮ ಇರುವನ್ನು ಮಾರುತೇಶನ ಕೃಪೆಯಿಂದ ನಾವು ಮಾಡ್ತಾ ಇದ್ದೀವಿ. ಆ ಮುಳಗದ್ದಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ಬೇಕು. ಆಮೇಲೆ 30ನೇ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಓಕುಳಿ ಕಾರ್ಯಕ್ರಮ. 30ನೇ ತಾರೀಕಿನ ದಿನ ಶುಕ್ರವಾರ ಕಕ್ಕೂರು ಮಾರುತೇಶ್ವರ ಜಾತ್ರೆ ಕಂಕಣ ಕಟ್ಟುತ್ತಾ ಕಂಕಣ ಕಾರ್ಯಕ್ರಮ ಇದೆ. ಮತ್ತು ಶನಿವಾರ 27ನೇ ತಾರೀಕಿಗೆ ಬೆಳಗ್ಗೆ ಮಾರುತಿ ಅಭಿಷೇಕ ಕಾರ್ಯಕ್ರಮ ಚಾಲುವಾಗ್ತದೆ. ಮತ್ತು ರವಿ 28ಕ್ಕೆ ಬೆಳಗ್ಗೆ 9 ಗಂಟೆ ಮ್ಯಾಗ ಅಗ್ನಿ ಮಹೋತ್ಸವ ಆಗುತ್ತೆ. ಸಂಜೆ 5 ಗಂಟೆಗೆ ಉಚ್ಚಯ ಮೂರ್ತಿ ಎಳೆಯುತ್ತದೆ. ಮತ್ತು 29ಕ್ಕೆ ದೇವರು ಮುಳುಗದ್ದಿಗೆ ಪವಾಡ ಆಗುತ್ತೆ, ಕಾರ್ಯಕ್ರಮ ಜರುಗುತ್ತೆ. ನೆಕ್ಸ್ಟ್ ಮಂಗಳವಾರ ಓಕುಳಿ ಕಾರ್ಯಕ್ರಮ ಜರುಗಲಿದೆ. ಹಾಗಾಗಿ ತಾವು ಭಕ್ತಾದಿಗಳು ಎಲ್ಲರೂ ನಮ್ಮ ಮುಂಡರಗಿ ತಾಲೂಕಿನ ಸುತ್ತಮುತ್ತಲ ಗ್ರಾಮದವರೆಲ್ಲರೂ ಬಂದು ಅಜ್ಜನ ಸೇವೆಗೆ ಎಲ್ಲರೂ ಪಾತ್ರರಾಗಬೇಕೆಂದು ತಮ್ಮಲ್ಲಿ ನಾನು ಕಕ್ಕೂರು ಗ್ರಾಮದಿಂದ ತಮ್ಮಲ್ಲಿ ವಿನಂತಿ ಬೇಡಿಕೆ ಅಂತೀನಿ.